हलो वेलकम टू इंग्लिश एलिमेंट्स निम्गे इंग्लिश नले ग्रामर गोत्तिरदे इद्दरू कूड कन्नडदिंद इंग्लिश अन्नु सुलभवागि विनूतनवागि सरळवागि मत्तु उचितवागि कलियबेकु अंतंद्रे नम्म चानल अन्नु सब्स्क्राइब माड्कोळ्ळि हागेने पक्कदल्लिरतक्कंत बेल बटन अन्नु आक्टिवेट माडिद्रे मात्र नम्म एल्ला वीडियोगळ नोटिफिकेशन्स नेरवागि निमगे तलुपुत्तवे नीवु एल्ला वीडियोगळन्नु मिस् माडदे नोडलिक्के साध्य आगुत्ते. Today we are going to learn how to use was and were in a sentence. ee helping verbs very important. Was matte were na yavar tara use maadbeku annodanna ivattina class nalle navu tilkolta ideve. Ili was matte were ee hinde navu aagirtakkantaha athava navu maartta irtakkantaha kelasagala bagge telisalikke balustave. ಐ ನಾನು ಹಿ ಅವನು ಶಿ ಅವಳು ಇಟ್ಟದು ಇವೆಲ್ಲವಕ್ಕೂ ವಾಸ್ ಬರುತ್ತೆ. ಹಾಗೆಯೇ ವಿ ಯು ದೇ ಇವುಗಳಿಗೆ ವರ್ ಬರುತ್ತೆ. ವಾಸ್ಗೆ ನಾಟ್ ಸೇರಿಸಿದ್ರೆ ವಸಂಟ್ ಆಗುತ್ತೆ. ವಾಸ್ ಎನ್ ಅಪಾಸ್ಟ್ರಫಿ ಟಿ. ವರ್ಗೆ ನಾಟ್ ಸೇರಿಸಿದ್ರೆ ವರೆಂಟ್ ಆಗುತ್ತೆ. ವರ್ ಎನ್ ಅಪಾಸ್ಟ್ರಫಿ ಟಿ. ಸೆಂಟೆನ್ಸ್ ಸ್ಟ್ರಕ್ಚರನ್ನು ಗಮನಿಸಿ. ಸಬ್ಜೆಕ್ಟ್ ಅಂತಂದರೆ ಇವೆಲ್ಲವೂ ಅದರ ಜೊತೆಗೆ ವಾಸ್ ಆಗಲಿ ವರ್ ಆಗಲಿ ಬರುತ್ತೆ. ವಾಸ್ ಯಾವುದಕ್ಕೆ ಬರುತ್ತೆ ಇವುಗಳಿಗೆ, ವರ್ ಯಾವುದಕ್ಕೆ ಬರುತ್ತೆ ಇವುಗಳಿಗೆ. ಜೊತೆಗೆ ವಿ ಐ ಎನ್ ಜಿ ಬರುತ್ತೆ, ಅಂದರೆ ಕ್ರಿಯಾಪದ ಐ ಎನ್ ಜಿ ರೂಪದಲ್ಲಿರುತ್ತೆ ಅಥವಾ ನೌನ್ ಬರುತ್ತೆ ಆಬ್ಜೆಕ್ಟ್ ಆಗಿ. ಇಲ್ಲಿ ಸೆಂಟೆನ್ಸನ್ನು ಗಮನಿಸಿದರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. I was a dancer. ನಾನು ಒಬ್ಬ ಡ್ಯಾನ್ಸರ್ ಆಗಿದ್ದೆ. ವಾಸ್ ಅಂತಂದರೆ ಈ ಹಿಂದೆ ಆಗಿರ್ತಕ್ಕಂತಹ ಸ್ಟೇಟ್. ನೌ ಐ ಆಮ್ ಎ ಟೀಚರ್. ಬಿಫೋರ್ ಐ ವಾಸ್ ಅ ಡ್ಯಾನ್ಸರ್. ನಾನು ಒಬ್ಬ ಡ್ಯಾನ್ಸರ್ ಆಗಿದ್ದೆ. ಇದು ಪಾಸಿಟಿವ್ ಫಾರ್ಮ್. ಇದನ್ನು ಕ್ವೆಶನ್ ಮಾಡಬೇಕಂತಂದರೆ ವೆರಿ ಈಸಿ. ಈ ವಾಸನ್ನು ಮೊದಲಿಗೆ ಹಾಕಿ. ವಾಸ್ ಐ ಅ ಡ್ಯಾನ್ಸರ್? ನಾನು ಇಷ್ಟಕ್ಕೂ ಮುಂಚೆ ಡ್ಯಾನ್ಸರ್ ಆಗಿದ್ದ? ಕ್ವೆಶನ್ ಫಾರ್ಮ್. ನಾನು ಇಷ್ಟಕ್ಕೆ ಮುಂಚೆ ಡ್ಯಾನ್ಸರ್ ಆಗಿದ್ದಿಲ್ಲ, ನಾನು ಡ್ಯಾನ್ಸರ್ ಆಗಿದ್ದಿಲ್ಲ ಅಂತ ಹೇಳಬೇಕಂತಂದರೆ ಐ ವಾಸಂಟ್ ಎ ಡ್ಯಾನ್ಸರ್. ನೆಗೆಟಿವ್ ಫಾರ್ಮ್, ನಾನು ಡ್ಯಾನ್ಸರ್ ಆಗಿದ್ದಿಲ್ಲ. ನಾನು ಡ್ಯಾನ್ಸರ್ ಆಗಿದ್ದಿಲ್ವಾ ಅಂತ ಕೇಳಬೇಕಂತಂದರೆ ಈ ವಾಸಂಟನ್ನು ಮೊದಲಿಗೆ ಹಾಕಿ. ವಾಸಂಟ್ ಐ ಎ ಡ್ಯಾನ್ಸರ್? ಕ್ವೆಶನ್ ಅಂದರೆ ನಾನು ಇಷ್ಟಕ್ಕೆ ಮೊದಲು ಡ್ಯಾನ್ಸರ್ ಆಗಿರಲಿಲ್ವಾ ಅಂಥೇಳಿ ಅರ್ಥ ಕೊಡುತ್ತೆ. ಸೊ ಇದೇ ಥರ ಹೀಯನ್ನು ತಗೊಳ್ಳಿ. ಅವನು ಡ್ಯಾನ್ಸರ್ ಆಗಿದ್ದ. ಹಿ ವಾಸ್ ಅ ಡ್ಯಾನ್ಸರ್. ವಾಸ್ ಹಿ ಅ ಡ್ಯಾನ್ಸರ್? ಹಿ ವಾಸಂಟ್ ಅ ಡ್ಯಾನ್ಸರ್. ವಾಸಂಟ್ ಹಿ ಅ ಡ್ಯಾನ್ಸರ್? ಶಿ ಅಥವಾ ಯಾವುದಾದ್ರೂ ಒಂದು ಹೆಸರು. ಸ್ವಾತಿ. ಸ್ವಾತಿ ವಾಸ್ ಅ ಡ್ಯಾನ್ಸರ್. ಸ್ವಾತಿ ಒಬ್ಬ ಡ್ಯಾನ್ಸರ್ ಆಗಿದ್ಲು. ವಾಸ್ ಸ್ವಾತಿ ಅ ಡ್ಯಾನ್ಸರ್? ಸ್ವಾತಿ ಇಷ್ಟಕ್ಕೂ ಮೊದಲು ಡ್ಯಾನ್ಸರ್ ಆಗಿದ್ಲ? ಸ್ವಾತಿ ವಾಸಂಟ್ ಅ ಡ್ಯಾನ್ಸರ್. ಸ್ವಾತಿ ಡ್ಯಾನ್ಸರ್ ಆಗಿರಲಿಲ್ಲ. ವಾಸಂಟ್ ಸ್ವಾತಿ ಅ ಡ್ಯಾನ್ಸರ್? ಸ್ವಾತಿ ಡ್ಯಾನ್ಸರ್ ಆಗಿರಲಿಲ್ವಾ? ಈ ಥರ ಕ್ವೆಶನ್ಸ್ ಮಾಡ್ಬೋದು. ಇದೇ ಥರ ನೀವು ಬೇರೆ ಬೇರೆ ಸೆಂಟೆನ್ಸನ್ನು ಮಾಡ್ತಾ ಹೋಗ್ಬೋದು. ಇಟ್ ವಾಸ್ ಅ ಡ್ಯಾನ್ಸರ್ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೇ ಆ್ಯನಿಮಲ್ ಇರ್ಬೋದು, ಅದು ಡ್ಯಾನ್ಸರ್ ಆಗಿದ್ದರೆ, ಇಷ್ಟಕ್ಕೆ ಮೊದಲು ಡ್ಯಾನ್ಸ್ ಮಾಡ್ತಾ ಇದ್ದರೆ ಇಟ್ ವಾಸ್ ಅ ಡ್ಯಾನ್ಸರ್. ವಾಸ್ ಇಟ್ ಎ ಡ್ಯಾನ್ಸರ್? ಇಟ್ ವಾಸಂಟ್ ಎ ಡ್ಯಾನ್ಸರ್. ವಾಸಂಟ್ ಇಟ್ ಎ ಡ್ಯಾನ್ಸರ್? ನೆಕ್ಸ್ಟ್ ವಿ ಅಂದರೆ ನಾವು. ನಾವು ಇಷ್ಟಕ್ಕೆ ಮೊದಲು ಡ್ಯಾನ್ಸರ್ ಆಗಿದ್ವಿ ಅಂತೇಳಿ ಹೇಳಬೇಕಾದ್ರೆ ವಿ ವರ್ ಡ್ಯಾನ್ಸರ್ಸ್. ಇಲ್ಲಿ ಎ ಬರೋದಿಲ್ಲ. ಎ ಅಂತಂದರೆ ಮೀನಿಂಗ್ ಏನು ಕೊಡುತ್ತೆ? ಒಂದು ಅನ್ನುವ ಅರ್ಥವನ್ನು ಕೊಡುತ್ತೆ. ಇಲ್ಲಿ ವಿ ಯೂಸ್ ಮಾಡಿದಾಗ ಎ ಬರೋದಿಲ್ಲ. ನೋಡ್ರಿ ಸೆಂಟೆನ್ಸ್ ಯಾವ ಥರ ಆಗುತ್ತೆ. ವಿ ವರ್ ಡ್ಯಾನ್ಸರ್ಸ್. ಡ್ಯಾನ್ಸರ್ ಅಂತಂದರೆ ಒಬ್ಬರು, ಬಹಳಷ್ಟು ಜನ ಇದ್ದರೆ ಡ್ಯಾನ್ಸರ್ಸ್. ವಿ ವರ್ ಡ್ಯಾನ್ಸರ್ಸ್. ನಾವು ಡ್ಯಾನ್ಸರ್ಸ್ ಆಗಿದ್ವಿ. ಅದನ್ನೇ ಕ್ವೆಶನ್ ಮಾಡಬೇಕಂತಂದರೆ ವರ್ ವಿ ಡ್ಯಾನ್ಸರ್ಸ್? ನಾವು ಡ್ಯಾನ್ಸರ್ ಆಗಿದ್ವಾ? ನಾವು ಡ್ಯಾನ್ಸರ್ ಆಗಿರಲಿಲ್ಲ. ವಿ ವರಂಟ್ ಡ್ಯಾನ್ಸರ್ಸ್. ನಾವು ಡ್ಯಾನ್ಸರ್ ಆಗಿರಲಿಲ್ವಾ ಅಂತ ಕೇಳಬೇಕಂತಂದರೆ ವರಂಟ್ ವಿ ಡ್ಯಾನ್ಸರ್ಸ್? ಅದೇ ರೀತಿ ಯು, ನೀವು ಡ್ಯಾನ್ಸರ್ ಆಗಿದ್ರಿ. ಯು ವರ್ ಡ್ಯಾನ್ಸರ್ಸ್. ನೀವು ಡ್ಯಾನ್ಸರ್ ಆಗಿದ್ರಾ? ವಾರ್ ಯು ಡ್ಯಾನ್ಸರ್ಸ್? ಯು ಆರ್ ನಾಟ್ ಡ್ಯಾನ್ಸರ್ಸ್. ನೀವು ಡ್ಯಾನ್ಸರ್ ಆಗಿರಲಿಲ್ಲ. ನೀವು ಡ್ಯಾನ್ಸರ್ ಆಗಿರಲಿಲ್ವಾ ಅಂತ ಕೇಳಬೇಕು ಅಂತಂದರೆ
weren't you dancers? Next, they were dancers. Were they dancers? They weren't dancers. Weren't they dancers? Very easy. ಸೊ ಅರ್ಥ ಗೊತ್ತಾದರೆ ನಾವು ಸೆಂಟೆನ್ಸನ್ನು ಈಸಿಯಾಗಿ ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಈಗಾಗಲೇ ಹೇಳಿದ್ವಿ, ಇಲ್ಲಿ ನೌನನ್ನು ತೊಗೊಂಡಿದ್ವಿ, ಇಲ್ಲಿ ಒಂದು ವರ್ಬನ್ನು ತೊಗೊಂಡು ಸೆಂಟೆನ್ಸನ್ನು ಫಾರ್ಮ್ ಮಾಡಿ ನೋಡ್ತಾ ಇದ್ದೀವಿ. ಐ ವಾಸ್ ರೀಡಿಂಗ್ ಬಿಫೋರ್ ಕಮಿಂಗ್ ಹಿಯರ್. ಐ ವಾಸ್ ರೀಡಿಂಗ್ ಅ ನ್ಯೂಸ್ ಪೇಪರ್. ನಾನು ಇಲ್ಲಿ ಬರಲಿಕ್ಕೂ ಮುಂಚೆ ನಾನು ಏನು ಮಾಡ್ತಾ ಇದ್ದೆ ಅಂತಂದರೆ, ಐ ವಾಸ್ ರೀಡಿಂಗ್ ನ್ಯೂಸ್ ಪೇಪರ್. ಎಸ್ಟರ್ಡೇ ಅಟ್ ದಿಸ್ ಟೈಮ್ ಐ ವಾಸ್ ರೀಡಿಂಗ್ ಅ ಬುಕ್. ಅಂದರೆ ಇಷ್ಟಕ್ಕೆ ಮೊದಲು ಏನು ಮಾಡ್ತಾ ಇದ್ದೆ ಅನ್ನೋದನ್ನು ಹೇಳಬೇಕಂತಂದರೆ ಈ ವಾಸ್ ಮತ್ತು ವಿ ಐ ಎನ್ ಜಿನ ಯೂಸ್ ಮಾಡ್ತಾ ಇದ್ದೇವೆ. ನೋಡ್ರಿ, ವಾಸನ್ನು ಬಳಸ್ತಾ ಇದ್ದೆ ಬೇಕಂತಂದರೆ ಇವೆಲ್ಲವಕ್ಕೂ ವಾಸ್ ಬರುತ್ತೆ, ಐ ಇದೆ ಅದರಿಂದ ವಾಸ್ ಬಂದಿದೆ. ಐ ವಾಸ್ ರೀಡಿಂಗ್, ನಾನು ಓದ್ತಾ ಇದ್ದೆ. ಇದಕ್ಕೆ ಕ್ವಶನ್ ಮಾಡಬೇಕು ಅಂತಂದರೆ ವಾಸನ್ನು ಮೊದಲಿಗೆ ಹಾಕಿ, ಯಾವುದೇ ಥರದ ಕ್ವಶನ್ಸನ್ನು ಮಾಡಬೇಕಂತಂದರೆ ಈ ಹೆಲ್ಪಿಂಗ್ ವರ್ಬ್ನ ಫಸ್ಟಿಗೆ ಹಾಕಬೇಕು. ವಾಸ್ ಐ ರೀಡಿಂಗ್, ನಾನು ಓದ್ತಾ ಇದ್ದೆ, ಓದ್ತಾ ಇರಲಿಲ್ಲ. ಐ ವಾಸಂಟ್ ರೀಡಿಂಗ್, ನಾನು ಓದ್ತಾ ಇರಲಿಲ್ವಾ? ವಾಸಂಟ್ ಐ ರೀಡಿಂಗ್? ಪಾಸಿಟಿವ್ ಫಾರ್ಮ್, ಕ್ವಶನ್ ಫಾರ್ಮ್, ನೆಗೆಟಿವ್ ಫಾರ್ಮ್? ಇದು ನೆಗೆಟಿವ್ ಫಾರ್ಮ್ನ ಕ್ವಶನ್ ಫಾರ್ಮ್. ಓಕೆ, ಸೊ ಈಗ ಸೆಂಟೆನ್ಸನ್ನು ಮಾಡ್ತಾ ಹೋಗಿ. ಹೀಯನ್ನು ತಗೊಳ್ಳಿ ಅಥವಾ ಯಾವುದಾದ್ರೂ ಒಬ್ಬ ಹುಡುಗನ ಹೆಸರನ್ನು ತಗೊಳ್ಳಿ. ರಾಜು ವಾಸ್ ರೀಡಿಂಗ್, ರಾಜು ಓದ್ತಾ ಇದ್ದ. ಕ್ವಶನ್ ಹಾಕಿ, ವಾಸ್ ರಾಜು ರೀಡಿಂಗ್? ರಾಜು ಓದ್ತಾ ಇದ್ದ? ರಾಜು ಓದ್ತಾ ಇರಲಿಲ್ಲ ಅಂತ ಹೇಳಬೇಕಂದ್ರೆ ರಾಜು ವಾಸಂಟ್ ರೀಡಿಂಗ್. ರಾಜು ಓದ್ತಾ ಇರಲಿಲ್ವಾ ಅಂತ ಹೇಳಬೇಕಂದ್ರೆ ವಾಸಂಟ್ ರಾಜು ರೀಡಿಂಗ್. ನೆಕ್ಸ್ಟ್ ಶಿ ತಗೊಳ್ಳಿ. ಶಿ ವಾಸ್ ರೀಡಿಂಗ್. ವಾಸ್ ಶಿ ರೀಡಿಂಗ್? ಶಿ ವಾಸಂಟ್ ರೀಡಿಂಗ್. ವಾಸಂಟ್ ಶಿ ರೀಡಿಂಗ್? ಒಂದು ಅರ್ಥ ಗೊತ್ತಾದರೆ ಸಾಕು, ನಮಗೆ ಎಲ್ಲ ಅರ್ಥಗಳು ಈಸಿಯಾಗಿ ಗೊತ್ತಾಗ್ತವೆ. ನೆಕ್ಸ್ಟ್ ಇಟ್. ಇಟ್ ವಾಸ್ ರೀಡಿಂಗ್. ವಾಸ್ ಇಟ್ ರೀಡಿಂಗ್? ಇಟ್ ವಾಸಂಟ್ ರೀಡಿಂಗ್. ವಾಸಂಟ್ ಇಟ್ ರೀಡಿಂಗ್? ನೆಕ್ಸ್ಟ್ ವೈ. ವೈ ಏನು ಬರ್ತಾಗ ವರ್ ಬರುತ್ತೆ. ವೈ ವರ್ ರೀಡಿಂಗ್. ವಾರ್ ವೈ ರೀಡಿಂಗ್? ವೈ ವರಂಟ್ ರೀಡಿಂಗ್. ವರಂಟ್ ವೈ ರೀಡಿಂಗ್? ರೈಟ್. ನೆಕ್ಸ್ಟ್ ಯು. ಯು ವರ್ ರೀಡಿಂಗ್. ವಾರ್ ಯು ರೀಡಿಂಗ್? ವರಂಟ್ ಯು ವರಂಟ್ ರೀಡಿಂಗ್? ವರಂಟ್ ಯು ರೀಡಿಂಗ್? ನೆಕ್ಸ್ಟ್ ದೇ. ಅವರು ಓದ್ತಾ ಇದ್ರು. ದೇ ವಾರ್ ರೀಡಿಂಗ್. ಅವರು ಓದ್ತಾ ಇದ್ದ ಅಂತ ಕೇಳಬೇಕು ಅಂತಂದರೆ ವರ್ ದೇ ರೀಡಿಂಗ್? ಅವರು ಓದ್ತಾ ಇರಲಿಲ್ಲ ಅಂತ ಹೇಳಬೇಕಂತಂದರೆ they were not reading. They weren't reading. ಅವರು ಓದ್ತಾ ಇರಲಿಲ್ವಾ? weren't they reading? ಸೊ ಕನ್ಫ್ಯೂಸ್ ಆಗೋದು ಬೇಡ, ಸೆಂಟೆನ್ಸನ್ನು ಮಾಡ್ತಾ ಹೋಗಿ ನಿಮಗೆ ಅರ್ಥ ಆಗುತ್ತೆ. ಮೀನಿಂಗ್ ಗೊತ್ತಾದರೆ, ಈ ಪದಗಳನ್ನು ಯಾವ ರೀತಿ ಉಪಯೋಗಿಸ್ಬೇಕಂತೇಳಿ ಸ್ಟ್ರಕ್ಚರ್ ಗೊತ್ತಾದರೆ ನಾವು ಯಾವುದೇ ಸೆಂಟೆನ್ಸನ್ನು ಈಸಿಯಾಗಿ ಮಾಡಬಹುದು. ಈ ಥರ ಎಲ್ಲ ಸೆಂಟೆನ್ಸನ್ನು ಮಾಡ್ಬೋದು. ಇಲ್ಲಿ ನಾವು ವರ್ಬ್ ರೀಡಿಂಗ್ ಮತ್ತು ನೌನ್ ಡ್ಯಾನ್ಸರ್ನ ತೊಗೊಂಡಿದ್ದೀವಿ. ನೀವು ಬೇರೆ ಬೇರೆ ನೌನ್ಸನ್ನು ಬೇರೆ ಬೇರೆ ವರ್ಬ್ಸನ್ನು ಹಾಕ್ತಾ ಸೆಂಟೆನ್ಸನ್ನು ಮಾಡ್ತಾ ನೋಟ್ಸ್ ಮಾಡಿರಿ. ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಥ ವಾಕ್ಯಗಳನ್ನು ಯೂಸ್ ಮಾಡಿರಿ. ಇನ್ನೂ ಕೆಲವು ಜನರಲ್ ಸೆಂಟೆನ್ಸನ್ನು ಹೇಳ್ಬೋದು. ನಾನು ಇಷ್ಟಕ್ಕೆ ಮೊದಲು ನನ್ನ ಆರೋಗ್ಯ ಸರಿ ಇರಲಿಲ್ಲ, ಆದರೆ ಈಗ ಚೆನ್ನಾಗಿದ್ದೀನಿ ಅಂತ ಹೇಳಬೇಕಂತಂದರೆ ಐ ವಾಸ್ ಇಲ್ ಬಟ್ ನೌ ಐ ಆಮ್ ಆಲ್ ರೈಟ್. ನೌ ಐ ಆಮ್ ಹ್ಯಾಪಿ. ನೌ ಐ ಆಮ್ ಹೆಲ್ದಿ. 10 years back, I was living in Hospete. But now, I am living in Bellari. ಅರ್ಥ ಆಗ್ತಿದ್ದೀನಾ? ಮಾಡ್ತಾ ಇದ್ದೆ ಅನ್ನೋದನ್ನು ಹೇಳಬೇಕಾದ್ರೆ ವಾಸ್ ಮತ್ತು ವರ್ ಅನ್ನು ಉಪಯೋಗಿಸಿ ಹೇಳ್ತಾ ಇರ್ತೀವಿ. ಅಂದರೆ ಇಷ್ಟಕ್ಕೆ ಮೊದಲು ಅಂದರೆ ಭೂತಕಾಲದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳನ್ನು ಹೇಳಬೇಕು ಅಂತಂದರೆ ವಾಸ್ ಮತ್ತು ವರ್ ಅನ್ನು ಉಪಯೋಗಿಸ್ತೇವೆ. ನೀನು ಆ ಜಾಗದಲ್ಲಿ ಇದೆಯಾ ಅಂತ ಕೇಳಬೇಕಂತಂದರೆ ವರ್ ಯು ದೇರ್? ನೀನು ಅಲ್ಲಿದ್ದೀಯ ಆಗ? ಆ ಘಟನೆ ನಡೀಬೇಕಾದ್ರೆ ಅವ್ರು ಅಲ್ಲಿದ್ರಾ? ವರ್ ದೇ ಅಟ್ ದ ಪ್ಲೇಸ್? ನಾನು ನಿಮ್ಮ ಮನೆಗೆ ಬಂದಾಗ ನೀನು ಟಿ ವಿ ನೋಡ್ತಾ ಇದ್ದೇ ಇಲ್ಲ ಅಂತ ಹೇಳಬೇಕು. ಹೆಂಗೆ ಹೇಳ್ತೀವಿ? ವೆನ್ ಐ ಕೇಮ್ ಯುವರ್ ಹೋಮ್ ಯು ವರ್ ವಾಚಿಂಗ್ ಟಿ ವಿ. ವರಂಟ್ ಯು? ನೀನು ಟಿ ವಿ ನೋಡ್ತಾ ಇದ್ದೆ ಅಂತ ಹೇಳಬೇಕಂದ್ರೆ ನೀನು ಯು ವರ್ ವಾಚಿಂಗ್ ಟಿ ವಿ. ನಾವು ನಿನ್ನೆ ಈ ಟೈಮಲ್ಲಿ ಸಿನಿಮಾ ನೋಡ್ತಾ ಇದ್ವಿ.
ವೈ ವರ್ ವಾಚಿಂಗ್ ಅ ಮೂವಿ ಎಸ್ಟರ್ಡೇ. ಈ ಥರ ನೀವು ಯಾವುದೇ ಒಂದು ಸೆಂಟೆನ್ಸನ್ನು ಅಂದ್ಕೊಳ್ಳಿ, ಅದನ್ನು ಇಂಗ್ಲೀಷ್ನಲ್ಲಿ ಹೇಳಿಕ್ಕೆ ಟ್ರೈ ಮಾಡಿ, ಅದನ್ನು ಹೊರಗಡೆ ಹೇಳಿ, ಬೇರೆಯವ್ರ ಜೊತೆ ಮಾತಾಡಿ. ಇಷ್ಟು ಮಾಡಿದ್ರೆ ನಮಗೆ ಇಂಗ್ಲೀಷ್ ಸಿಂಪಲ್ಲಾಗಿ ಬರುತ್ತೆ. ಸೊ ಯಾವುದೇ ಗ್ರಾಮರು, ರೂಲ್ಸು, ಫಾರ್ಮುಲಾಸು, ಸೊ ಯಾವುದನ್ನು ಬೈಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಅದನ್ನು ಯೂಸ್ ಮಾಡ್ತಾ ಮಾಡ್ತಾ ನಮಗೆ ಲ್ಯಾಂಗ್ವೇಜ್ ಅನ್ನೋದು ಬರುತ್ತೆ. ದಟ್ಸ್ ಆಲ್ ಅಬೌಟ್ ವರ್ಸ್ ಆ್ಯಂಡ್ ವರ್. ಸೊ ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದ ಡೇ, ನಾವು ಸರ್ ಅಂತೇಳಿ ಎಲ್ರಿಗೂ ಹೇಳ್ತಾ ಇರ್ತೀವಿ. ಎಸ್ ಸರ್ ಅಂತ ಯಾರಿಗೆ ಅಂತೀವಿ? ಸಾಮಾನ್ಯವಾಗಿ ನಮಗಿಂತ ದೊಡ್ಡವ್ರಿಗೆ ಸರ್ ಅಂತ ಹೇಳ್ತೀವಿ, ಹೌದಾ? ಈ ಸರ್ ಅಂತಕ್ಕಂಥ ಪದ ಯಾವ ರೀತಿ ಉಟ್ಕೊಳ್ತು ಗೊತ್ತಾ? ಸೀನಿಯರ್, ಈ ಪದವನ್ನು ಗಮನಿಸಿ. ಎಸ್ ಐ ಆರ್, ಎಸ್ ಐ ಆರ್, ಸರ್ ಅಂದರೆ ನಮಗಿಂತ ದೊಡ್ಡವ್ರಿಗೆ ಸರ್ ಅನ್ನೋ ಪದವನ್ನು ಬಳಕೆ ಮಾಡ್ತೇವೆ. ಆ ಪದ ಉಟ್ಕೊಂಡಿದ್ದು ಹೀಗೆ. ಸೊ ಹೌ ಇಸ್ ದಿಸ್? ಹೌ ವಾಸ್ ದ ಕ್ಲಾಸ್? ಐ ನೀಡ್ ಯುವರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.